ಎಸ್, ಐನೋ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬಸನಗೌಡ ಬಾದರ್ಲಿ ಅವರ ಮಾರ್ಗದರ್ಶನದಿಂದ ಬೀದಿ ವ್ಯಾಪಾರಸ್ಥರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಮತ್ತು ಆಟೋ ಚಾಲಕರಿಗೆ ಮತ್ತು ನಗರಕ್ಕೆ ಬೇರೆ ಕಡೆಯಿಂದ ಬಂದಿರತಕ್ಕಂತಹ ಜನಗಳಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು. ಕಾಂಗ್ರೆಸ್ನ ಮುಖಂಡ ಆದೇಶ್ ನಾಯಕ್ ಅವರಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರು. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತೀನಿ. ಅದಕ್ಕೆ ಕೂಡ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಪ್ರೈವೇಟ್ ಹಾಸ್ಪಿಟಲ್ ಏನಿದ್ದಾರೆ ಅವರಿಗೊಂದು ಆದೇಶ ಮಾಡಿ ಯಾವುದೇ ಕಾರಣಕ್ಕೂ ತಮ್ಮ ಹಾಸ್ಪಿಟಲ್ ಅನ್ನು ತಾವು ಮುಚ್ಚಬಾರದು. ಇವತ್ತು ಬೇರೆ ರೋಗಿಗಳು ಬರ್ತಾ ಇದ್ದಾರೆ, ಆ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾರಂತ ಪರಿಸ್ಥಿತಿ ಇವತ್ತು ದಿನಮಾನದಲ್ಲಿ ಆಗಿದೆ. ಇವತ್ತು ಉದಾಹರಣೆಗಳು ಭಾಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಸಿಂಧನೂರು ತಾಲೂಕು ಆಯಿತು, ಮಸ್ಕಿ ತಾಲೂಕು ಆಯಿತು, ರಾಯಚೂರು ಡಿಸ್ಟಿಕ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಯಾರು ತೆಗಿತಾ ಇಲ್ಲ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ತೆಗಿಲಕ್ಕೋಸ್ಕರ ಎಷ್ಟೋ ಜನ ಇವತ್ತು ತಮ್ಮ ಮರಣಗಳು ಹೊಂದ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಡಾಕ್ಟ್ರಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೀನಿ, ತಾವು ತಮ್ಮ ಹಾಸ್ಪಿಟ್ಲನ್ನು ತೆಗೆದು ಪೇಷೆಂಟನ್ನು ಚೆಕ್ ಮಾಡಿ ಜೀವವನ್ನು ಉಳಿಸಿ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ. ಇವತ್ತು ಎರಡನೇ ದೇವರು ಯಾರು ಅಂದರೆ ಅದು ಡಾಕ್ಟ್ರ್ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ. ಇವತ್ತು ಮೊದಲನೇ ದೇವರು ನೋಡಿಲ್ಲ, ಎರಡನೇ ದೇವರು ಡಾಕ್ಟ್ರ್ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಕೈ ಮುಗಿದು ಇನ್ನೊಂದರೆ ಕೈ ಮುಗಿದು ವಿನಂತಿಸ್ಕೊಳ್ತೀನಿ. ತಮ್ಮ ಹಾಸ್ಪಿಟ್ಲು ಓಪನ್ ಮಾಡಿ ಆರೋಗ್ಯ ರೋಗಿಗಳನ್ನು ತಾವು ಕಾಪಾಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೀನಿ.